ಇವತ್ತಿನ ರೆಸಿಪಿ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ರಿಗೂ ಆರೋಗ್ಯಕ್ಕೆ ಬೇಕಾಗುವಂಥ ಆಮ್ಲ ಗೋಸ್ಬೆ ನೆಲ್ಲಿಕಾಯಿ ರಸ ನಾನು ಬತ್ತ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ತಿ ಪ್ರಾಪರ್ಟೀಸ್ನ ಒಳಗೊಂಡಿರುವಂಥ ಈ ನೆಲ್ಲಿಕಾಯಿ ಸಿಕ್ಕಾಬಟ್ಟೆ ಒಳ್ಳೆಯದು ಆರೋಗ್ಯಕ್ಕೆ. ಸೊ ವೆಲ್ಕಮ್ ಬ್ಯಾಕ್ ಟು ಒಂದು ಕುಕಿಂಗ್ ಚಾನಲ್, ನಾನು ಮನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ಒಂದು ಪಾತ್ರೆಗೆ 4-5 ನೆಲ್ಲಿಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಟೊಮೊಟೊ, 1.5 ಟೀಸ್ಪೂನ್ ಆಗೋಷ್ಟು ರಸಂ ಪೌಡರು, ರುಚಿಗೆ ಬೇಕಾದಷ್ಟು ಉಪ್ಪು, 1/2 ಹಸಿಮೆಣಸಿನಕಾಯಿ, 1 ಕರಿ ಲೀವ್ ಸ್ಟ್ರಿಂಗ್ಸು, ಮತ್ತು 1.5 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು 10-15 ನಿಮಿಷದವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ 1/4 ಟೀಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡು ಬಿಡಿ. ಅಷ್ಟೊತ್ತಿಗೆ 1/3 ಕಪ್ ಆಗುವಷ್ಟು ತೊಗರಿ ಬೇಳೆನ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಉಪ್ಪು ಅಥವಾ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀವಿ. ನಿಮ್ಮಗಳಿಗೆ ಕಡಿಮೆ ನೀರು ಆ್ಯಡ್ ಮಾಡಿಕೊಂಡಿದ್ರೆ ಬೇಯಿಸಿ ಮಾಡ್ಬೇಕಾದ್ರೆ ಸಂಜೆ ಸ್ವಲ್ಪ ನೋಡಿ ನಾವು ಚೆನ್ನಾಗಿ ಬೆಂದಿದ್ದೀವಿ, ಕುಟ್ಕೊಂಡಿದೆ. ಸೊ ಇದಕ್ಕೆ ಇವಾಗ ನಾವು ಬೇಯಿಸ್ತಿದ್ದಂಥ ರಸನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಜಾಸ್ತಿ ಮಾಡ್ಕೊಂಡಿದ್ದೆ, ಸೊ ಹಾಗಾಗಿ ರಸನ ಮಾಡ್ತಾ ಇಲ್ಲ. ಮಾಡ್ಕೊಂಡ್ರೆ 1 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ 1 ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1/2 ಟೀಸ್ಪೂನ್ ಆಗುವಷ್ಟು ರಸಂ ಪೌಡರು ಮತ್ತು 1/2 ಟೀಸ್ಪೂನ್ ಆಗುವಷ್ಟು ಸಕ್ಕರೆ ಅಥವಾ ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಅದು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಬಟ್ ತುಂಬ ಬೇಯಬಾರ್ದು. ಅಷ್ಟೊತ್ತಿಗೆ ಒಗ್ಗರಣೆ ಆ್ಯಡ್ ಮಾಡ್ಕೊಂಡು ಬರೋಣ. 1 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀವಿ. 1/2 ಟೀಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು 1 ಸ್ವಲ್ಪ ಇಂಗು, 1/2 ಒಣಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋವಾಗ ಫ್ಲೇಮನ್ನ ಆಫ್ ಮಾಡಿಕೊಂಡು ಒಗ್ಗರಣೆ ಆ್ಯಡ್ ಮಾಡಿಕೊಂಡ್ರೆ ನೋಡಿ ತುಂಬ ಹೆಲ್ಪ್ಫುಲ್ ಅಂತ. ನಲ್ಲಿಕಾಯಿ ರಸಂ ರೆಡಿ ಆಯಿತು. ಇದು ಎಲ್ಲದ್ರ ಜೊತೆಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ. ಮಕ್ಕಳಿಗೆ ಎಸ್ಪೆಷಲಿ ಅಟ್ಲೀಸ್ಟು 1 ತಿಂಗಳಿಗೆ 1 ಸಲ ನಾವು ಈ ರೀತಿ ಮಾಡಿಕೊಟ್ಟು ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ರೈಸ್. ನಮಗೆಲ್ಲರಿಗೂ ಗೊತ್ತಿರೋ ರಸಂ ತುಂಬಾ ಫೇಮಸ್ಸು. ಇದ್ರ ಜೊತೆ ಒಂದೇನಾದ್ರು ಪಾಪಡು ಅಥವಾ ಉಪ್ಪಿನಕಾಯಿ ಮಾಡ್ಕೊಂಡು ತಿಂತಾ ಇದ್ರೆ ಸ್ವರ್ಗನೇ ಇಲ್ಲ ಇರುತ್ತೆ ಅಂತ ಅನ್ಸುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕಮೆಂಟ್ ಮೂಲಕ ಬಂತು ಅಂತ. ರೆಸಿಪಿಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಪೋರ್ಟ್.